ಭಾಗದಲ್ಲಿ ಎಲ್ಲ ಕೂಡ ರೈತಾಪಿ ವರ್ಗದವರು ಆದರೆ ಅಲ್ಲಿ ನಿಮಗೆ ಒಂದು ಅವೇರ್ನೆಸ್ ಇಲ್ಲ ನಾವು ಹೆಲ್ಮೆಟ್ ಧರಿಸಬೇಕು ಹೆಲ್ಮೆಟ್ ಧರಿಸೋದ್ರಿಂದ ನಾವು ಏನು ನಾವು ಉಪಯೋಗ ಆಗುತ್ತೆ ಅಂದೆ ಆದರೆ ಬೆಲೆ ಕಟ್ಟಲಾರದಂತ ಒಂದು ಕುಟುಂಬನ ರಕ್ಷಣೆ ಮಾಡಿದಂತ ಒಂದು ಜೀವನೇ ಉಳಿತದೆ ಒಂದು ಸಣ್ಣ ಹೆಲ್ಮೆಟ್ 1000 ರೂಪಾಯಿ 1000 ರೂಪಾಯಿ ಹೆಲ್ಮೆಟ್ ಇಂದ ಒಬ್ಬ ಮನುಷ್ಯನಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ಹಾಗಾಗಿ ದಯಮಾಡಿ ಇವತ್ತು ಈ ಸಂದರ್ಭದಲ್ಲಿ ಅಥವಾ ಈ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮುಖಾಂತರ ಜನಗಳಲ್ಲಿ ನಾನು ಮನವಿ ಮಾಡೋದು ಏನಂದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತಿನಿಂದ ಆದ್ರೂ ಒಂದು ಪ್ರಮಾಣ ಮಾಡೋ ರೀತಿ ಮಾಡಿ ಯಾಕಂದ್ರೆ ನಮಗೋಸ್ಕರ ಅಲ್ಲ ಇದು ನಿಮ್ಮ ಫ್ಯಾಮಿಲಿಗೋಸ್ಕರ ನಿಮ್ಮ ಸ್ನೇಹಿತರಿಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ಒಂದು ಹೆಲ್ಮೆಟ್ ಧರಿಸಿ ಜೀವನ ಉಳಿದ್ರೆ ಒಂದು ನಿಮ್ಮನ್ನ ನಂಬಕಣೆ ಅಂತ ಎಷ್ಟು ಜನ ನಿಮ್ಮನ್ನ ಮನೆಗೆ ಬರ್ತಾರೆ ಅಂತ ಕಾಯ್ತಿರ್ತಾರೆ ಆದರೆ ಒಂದು ಹೆಲ್ಮೆಟ್ ಇಲ್ಲದೆ ಏನಾದರೂ ಆಕ್ಸಿಡೆಂಟ್ ಅನ್ನೋದೇ ಆಕಸ್ಮಿಕ ಆಗಂತದ್ದು ಏನು ಕೇಳಿ ಕೇಳಿ ಬರಂತದ್ದು ಏನು ಅಲ್ಲ ಹಾಗಾಗಿ ಒಂದು ಈಗಾಗಲೇ ನಾನು ನನ್ನ ಸಾಹೇಬರ ಹತ್ರ ಮಾತಾಡ್ತಾ ಇದ್ದೆ ನಮ್ಮ ಅಣ್ಣಯ್ಯಪ್ಪನವರ ಹತ್ರ ಅವ್ರು ಹೇಳ್ತಿದ್ರು ಸರ್ ಈಗ ಬಹುಶಃ ಒಂದು ನನ್ನ ಹತ್ರ ಒಂದು 90 ಆಕ್ಸಿಡೆಂಟ್ಗಳಾಗಿರ್ಬೋದು ಕಾರನ್ನು ಹೊರತುಪಡಿಸಿ ಒಂದು 15 20 ಆಕ್ಸಿಡೆಂಟ್ಗಳಲ್ಲಿ 12 ಆಕ್ಸಿಡೆಂಟ್ಗಳೇ ಹೆಲ್ಮೆಟ್ ಇಲ್ಲದೆ ಸತ್ತಿದ್ದಾರೆ ಅಂತ ಲಾಸ್ಟ್ ಟೈಮು ಒಂದು ಎಮ್ ಇ ಜಿ ಕಾಲೇಜ್ ಹತ್ರ ಹೋಗಿದ್ವಿ ಅಣ್ಣಯ್ಯಪ್ಪನವರು ಭೇಟಿ ಮಾಡೋಕ್ಕೆ ಹೋಗಿದ್ವಿ ನಾವು ಅವತ್ತು ಈ ಹೆಲ್ಮೆಟ್ ವಿಚಾರವಾಗಿ ಎಂಥದ್ದು ಅಂತಂದರೆ ಬಹುಶಃ ಪಂಜಾಬ್ ಅವರು ಅಂತ ಯಾರೋ ಕಾಣಿಸ್ತದೆ ಇಲ್ಲಿ ಡಾಕ್ಟ್ರ್ ಕೆಲಸ ಮಾಡ್ತಿದ್ರು ಸೊ ಅವರು ಡಾಕ್ಟ್ರು ಹೆಲ್ಮೆಟ್ ಇಲ್ಲದೆ ಮನುಷ್ಯ ಹಾರೋ ರೆಡಿ ಇದ್ದಾನೆ ಅಜಾನುಬಾಹು ಸೆಂಟ್ರಲ್ಲಿ ತಲೆ ಒಡೆದೋಗಿತ್ತು ಬರೀ ಹೆಲ್ಮೆಟ್ ಒಂದು ಬೇರೆ ಎಲ್ಲೂ ಗಾಯ ಆಗಿರಲಿಲ್ಲ ಅವತ್ತು ಹೇಳಿದ್ರು ಸರ್ ಈ ಹೊಸಕೋಟಲ್ಲಿ ನೀವು ಏನೇನೋ ಮಾಡ್ತೀರಾ ದಯಮಾಡಿ ಇಲ್ಲೊಂದು ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೀವೊಂದು ಹೆಲ್ಮೆಟ್ ಕೊಡೋಕ್ಕಾಗತ್ತೆ ಅಂತ ಅದನ್ನು ನಾನು ನನ್ನ ಸಾಹೇಬ್ರ ಹತ್ರ ಎಸ್ ಪಿ ಸಾಹೇಬ್ರ ಹತ್ರ ಮಾಡಿದಾಗ ಇಲ್ಲ ಅದನ್ನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅರಿವು ಮೂಡಿಸೋಂಥ ಕಾರ್ಯಕ್ರಮ ಮಾಡ್ತೀವಿ ಅದ್ರ ಮುಖೇನ ಒಂದು ಈ ನಿಮ್ಮ ಹೆಲ್ಮೆಟ್ ಕೊಡೋಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅಂತ ಹೇಳಿದರು ಇವತ್ತು ಆ ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಆದರೆ ಸಾಕಷ್ಟು ಜನ ಫಲಾನುಭವಿಗಳು ಬಂದಿದ್ದರು ಎಲ್ಲ ಫಲಾನುಭವಿಗಳಲ್ಲಿ ನಾನು ಕ್ಷಮೆಯಾಚನೆ ಮಾಡ್ತೀನಿ ಮೊಟ್ಟ ಮೊದಲದಾಗಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಬಹುಶಃ ಸಿಗಲಿಲ್ಲ ಅಂತ ಅನ್ಕೊಂತೀನಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಾವಿರಾರು ಜನ ಅಂದರೆ ಹಾಕೊಳ್ಳೋಕ್ಕೆ ಎಲ್ರಿಗೂ ಅರಿವಿದೆ ಹಾಕೊಳ್ಳೇಬೇಕನ್ಸುತ್ತೆ ಬಟ್ ಗೊತ್ತಿಲ್ಲ ಯಾಕೆ ಅದು ಅವೇರ್ನೆಸ್ ಇಲ್ಲ ಅಂತ ಹಂಗಾಗಿ ಮೊದಲನೇದಾಗಿ ಎಲ್ಲ ನಾಗರಿಕರಲ್ಲಿ ಕ್ಷಮೆಯಾಚನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ಮಟ್ಟಕ್ಕೆ ಪ್ರೇರೇಪಣೆ ಮಾಡ್ಬೋದು ಅಥವಾ ಇನ್ನೆಷ್ಟು ನಾವು ಮಾಡಬೇಕಂತೇಳಿ ಒಂದು ಲಾರ್ಜ್ ಸ್ಕೇಲಲ್ಲಿ ಪ್ಲ್ಯಾನ್ ಮಾಡಿ ಎಲ್ಲರಿಗೂ ಕೊಡೋಂಥ ಪ್ರಯತ್ನ ಮಾಡಬೇಕಂತ ನನ್ನ ಅನಿಸಿಕೆ ಇದೆ ಖಂಡಿತವಾಗ್ಲೂ ಮುಂದಿನ ದಿನಗಳು ಮಾಡ್ತೀನಿ ಇನ್ನು ಮುಂದಿನ ಯಾರು ಕೊಡಲೇ ಬಿಡಲಿ ಜನ ನಾಗರಿಕರು ಖಂಡಿತವಾಗ್ಲೂ ಹೆಲ್ಮೆಟ್ ಧರಿಸಿ ಜೀವನ ಕಾಪಾಡಿ ಒಂದು ಕುಟುಂಬಕ್ಕೆ ಒಂದು ನೀವು ರಕ್ಷಕರು ನೀವು ನಿಮ್ಮನ್ನು ದೇವ್ರ ಥರ ಕಾಯ್ತಾ ಇರ್ತಾರೆ ನನ್ನ ಅಣ್ಣ ಬರ್ತಾರೆ ನನ್ನ ತಮ್ಮ ಬರ್ತಾರೆ ನನ್ನ ತಂದೆ ಬರ್ತಾರೆ ನನ್ನ ಗಂಡ ಬರ್ತಾರೆ ಮನೆಗೆ ಅಂತ ಆದರೆ ಒಂದು ಸಣ್ಣ ಹೆಲ್ಮೆಟಿಂದ ನಾವು ಜೀವನ ಕಳ್ಕೊಂಬಿಡ್ತೀವಿ ದಯಮಾಡಿ ಅಣ್ಣ ತಮ್ಮಂದರೆ ಅಕ್ಕ ತಂಗಿರೆ ಎಲ್ಲರೂ ಹೆಲ್ಮೆಟ್ ಧರಿಸಿ ಜೀವನ ರಕ್ಷಣೆ ಮಾಡಿ ಥ್ಯಾಂಕ್ ಯು